ಫಸ್ಟ್ ಆಫ್ ಆಲ್ ಇವಾಗ ಟೀಸರ್ ನೋಡಿದೀರಾ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆಕ್ಚುಲಿ ಮಾಧ್ಯಮದವ್ರಿಗೆ ಇಷ್ಟ ಆಯ್ತು ಅಂದ್ರೆ ಇಡೀ ಕರ್ನಾಟಕಕ್ಕೆ ಇಷ್ಟ ಆದಂಗೆ, ಇದಂತೂ ಕನ್ಫರ್ಮ್. ನೀವು ಫಸ್ಟ್ ಅದನ್ನ ತಲುಪಿಸ್ದವ್ರು ನೀವು. ಬಟ್ ನಾನು ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸಿನಿಮಾನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಕಷ್ಟ ಅನ್ನೋದಕ್ಕಿಂತ, ನಾನು ಫಸ್ಟ್ ಆಫ್ ಆಲ್ ಟೆಕ್ನಿಷಿಯನ್ಸ್ನ ನಾನು ತುಂಬ ಗುರುತಿಸ್ಕೊಳ್ತೀನಿ ಈ ಟೈಮಲ್ಲಿ, ಯಾಕಂದರೆ ನಮ್ಮ ಜೊತೆ ತುಂಬ ಕಷ್ಟಪಟ್ಟಿದ್ದಾರೆ ಟೆಕ್ನಿಷಿಯನ್ಸು, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಈ ಸಿನಿಮಾದಲ್ಲಿ ಯಾವತ್ತು ನಾವು ಸಂಬಂಧಗಳ ನಡುವೆ ಸಿನಿಮಾ ಮಾಡಿದ್ದೀವಿ ಅಂದ್ಕೊಂಡು ಸಂಬಂಧಗಳ ತರಾನೇ ನಾವು ಇವತ್ತು ಎಷ್ಟು ಕಲರ್ಫುಲ್ ಆಗಿ ಕೂತಿದ್ದೀವೋ, ಇಡೀ ಚಿತ್ರತಂಡ ನಾವು ಈ ಥರ ಇರೋದಕ್ಕೆ ಕಾರಣ ನಮ್ಮ ಡೈರೆಕ್ಟ್ರು ಪ್ರತಿಯೊಬ್ಬರನ್ನ ಬ್ಯಾಲೆನ್ಸ್ ಮಾಡಿ ಇಡೀ ಸಿನಿಮಾನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅದೇ ಥರ ಟ್ರೈಲರು ತುಂಬ ಚೆನ್ನಾಗಿದೆ. ದಯವಿಟ್ಟು ಪ್ರತಿಯೊಬ್ಬರು ಕನ್ನಡಿಗರು ಖಂಡಿತ ನಮ್ಮ ಸಿನಿಮಾ ನೋಡ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಪ್ರತಿಯೊಬ್ಬರು ಬಂದು ನೋಡಿ. ಕಂಟೆಂಟ್ ತುಂಬ ಚೆನ್ನಾಗಿದೆ, ಹೊಸದಾಗಿದೆ, ಹೊಸ ಕಂಟೆಂಟು, ಡಬಲ್ ಟ್ರ್ಯಾಕ್ಸ್ ಹೋಗ್ತದೆ. ದಯವಿಟ್ಟು ಬಂದು ನೋಡಿ ಅಂತ ಪ್ರತಿಯೊಬ್ಬರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಾನೊಬ್ಬ ಲವರ್ ಬಾಯ್ ಕ್ಯಾರೆಕ್ಟರ್, ಆಕ್ಚುಲಿ ಇದಕ್ಕೆ ಮುಂಚೆ ಒಂದ್ಸರಿ ಹೇಳಿದ್ದೀನಿ, ನಾನು ಲವರ್ ಬಾಯ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ. ಡ್ಯುಯಲ್ ಟ್ರ್ಯಾಕು ಅಂದರೆ ನಮ್ಮ ಕೃಷ್ಣಮೂರ್ತಿ ಸರ್ ಬಂದ್ಬಿಟ್ಟು ಹಳ್ಳಿಯಲ್ಲಿ ಏನು ಪಾತ್ರ ಮಾಡ್ತಾರೋ ನಾನು ಸಿಟಿಲಿ ಆ ಪಾತ್ರ ಮಾಡ್ತೀನಿ. ಸಿಟಿಯಲ್ಲಿ ನಾನು ಮತ್ತು ರಶ್ನಾ ಅವರು ತುಂಬ ಕ್ಯೂಟಾಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀವಿ. ಪಾತ್ರ ಬಂದ್ಬಿಟ್ಟು ಒಂದು ಲವರ್ ಬಾಯ್ ಆಗಿ ನಾನು. ಎಲ್ಲ ಮಾಧ್ಯಮ ಮಿತ್ರದವರಿಗೆ ಈ ಅಗಸ್ತ್ಯ ಬೆಳಗೆರೆ ಮಾಡುವ ಉತ್ಪೂರ್ವಕ ವಂದನೆಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ಆದಿಶೇಷ ಅಂತ. ಆದಿಶೇಷ ರೋಲ್ ಬಂದು ಒಂದು ಹಳ್ಳಿಯಲ್ಲಿ ಒಂದು ಮುಖಂಡನಾಗಿ ರಾಮಕೃಷ್ಣ ಅವ್ರಿಗೆ ಮಗನಾಗಿ ಆ ಹಳ್ಳಿನ ಯಾವ ರೀತಿ ನಿಭಾಯಿಸ್ಬೇಕು, ಹಳ್ಳಿಯಲ್ಲಿರೋ ಜನತೆನ ಯಾವ ರೀತಿ ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ನನ್ನ ಹಳ್ಳಿ ಜನ ಪಟ್ಟಣಕ್ಕೆ ಹೋಗ್ಬಾರ್ದು, ನನ್ನ ರೂಲ್ಸ್ ನನ್ನ ಆಜ್ಞೆ ಯಾವುದೇ ಕಾರಣಕ್ಕೂ ಪಟ್ಟಣಕ್ಕೆ ಹೋಗ್ಬಾರ್ದು, ಪಟ್ಟಣದಲ್ಲಿ ನಡೆಯುವಂಥ ಒಂದು ಅನ್ಯಾಯಗಳಿರ್ಬೋದು, ಮೋಸ ವಂಚನೆ ಇದ್ದಾಗ ಹ್ಯುಮ್ಯಾನಿಟಿ ಇಲ್ಲ, ಮಾನವೀಯತೆ ಇಲ್ಲ ಅಂತ ನಮ್ಮ ಏನು ಸಿನಿಮಾ ನರೇಷನ್ ಅಲ್ಲಿದೆ. ಅದನ್ನು ನಾನು ಶೋಷಣೆ ಮಾಡ್ತೀನಿ. ಸೊ ಅದರಿಂದ ನನ್ನ ಜನಗಳನ್ನ ನಾನು ಸಿಟಿಗೆ ಕಳಿಸ್ಬಾರ್ದು ಅನ್ನೋ ಒಂದು ಆಜ್ಞೆಯಿಂದ ನನ್ನ ಜನ ನಾನು ಪ್ರೊಟೆಕ್ಟ್ ಮಾಡ್ತಾ ಇರ್ತೀನಿ. ಬಟ್ ಅದನ್ನೆಲ್ಲ ಮೀರಿ ನಾನೇ ಪಟ್ಟಣಕ್ಕೆ ಬರೋವಂಥ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಬಂದ್ಬಿಡುತ್ತೆ. ಸೊ ಆ ರೀತಿಯ ಒಂದು ಒಳ್ಳೆ ಲೀಡ್ ನಾಯಕ ನಟನಾಗಿರೋ ಪಾತ್ರ ನನಗೆ ನಮ್ಮ ನಿರ್ದೇಶಕ ಸರ್ ಕೊಟ್ಟಿದ್ದಾರೆ. ಮತ್ತು ನಾನು ವೈಯಕ್ತಿಕವಾಗಿ ಹೇಳಬೇಕು ಅಂದರೆ, ನಾನು ಚಿಕ್ಕ ವಯಸ್ಸಲ್ಲೇ ನನ್ನ ತಂದೆನ ಕಳ್ಕೊಂಡೆ, ಅರೌಂಡ್ 7 ಇಯರ್ಸಲ್ಲಿ ನನ್ನ ತಾಯಿನೂ ಕಳ್ಕೊಂಡೆ. ಸೊ ನನ್ನ ತಂದೆ ತಾಯಿ ಇಬ್ಬರೂ ಇಲ್ಲ, ಬಟ್ ನನಗೆ ಆಧಾರವಾಗಿ ನಿಂತಿದ್ದು ನಮ್ಮ ಅಣ್ಣ, ಅವರು BMTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ನನ್ನ ತಂದೆ ಒಬ್ಬ ಆರ್ಟಿಸ್ಟು, ಡ್ರಾಮಾ ಆರ್ಟಿಸ್ಟು, ಅವ್ರಿಗೆ ಸಿನಿಮಾ ಮಾಡಬೇಕು ಇಲ್ಲ ಡ್ರಾಮಾ ಮಾಡಬೇಕು ಅಂತ ಥಿಯೇಟ್ರ್ ಮಾಡಬೇಕು ಅಂತ ತುಂಬ ಆಸೆ. ಬಟ್ ಇವಾಗ ನನ್ನ ತಂದೆ ಬದುಕಿದ್ರೆ ನನ್ನ ಮಗ ಒಬ್ಬ ನಾಯಕ ನಟನಾಗಿದ್ದಾನೋ ಇಲ್ಲ ಒಂದು ವಿಲನ್ ಆಗಿದ್ದಾನೋ ಒಂದು ಕಲಾವಿದನ ಆಗಿದ್ದಾನೋ ಅನ್ನೋ ಒಂದು ಎಮೋಷನ್ನು ನನ್ನ ತಂದೆ ಕಣ್ಣು ತುಂಬಿಸ್ಕೊತಿದ್ರು. ಇಲ್ಲ, ತಂದೆ ತಾಯಿ ಇಲ್ಲ, ಬಟ್ ನಾನು ಕನ್ನಡ ಜನದಲ್ಲಿ ಕೇಳ್ಕೊಳ್ಳೋದು ಏನಂದರೆ, ತುಂಬ ಆಸೆಪಟ್ಟು ಈ ಸಿನಿಮಾ ಮಾಡಿದ್ದೀನಿ, ನನಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು, ಈ ಕನ್ನಡ ಸಿನಿಮಾದಲ್ಲಿ ಇರಬೇಕು, ಇಂಡಸ್ಟ್ರಿಯಲ್ಲಿ ಇರಬೇಕು, ನಾನೊಬ್ಬ ಕಲಾವಿದನ ಗುರುಸ್ಕೋಬೇಕು, ಈ ಕನ್ನಡ ತಾಯಿಗೆ ಕನ್ನಡ ಸಂಸ್ಕೃತಿಗೆ ಭಾಷೆಗೆ ನಾನು ಸೇವೆ ಮಾಡಬೇಕು ಅಂತ ಸಿನಿಮಾ ರಂಗಕ್ಕೆ ಬಂದಿದ್ದೀನಿ. ದಯವಿಟ್ಟು ನಾನು ನಿಮ್ಮನ್ನು ಕೈ ಮುಗ್ದು ಕೇಳ್ಕೊಳ್ಳೋದೇನೆಂದರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಿರ್ದೇಶಕರು ಸರ್ ಹೇಳ್ತಿದ್ರು ಇಂಟ್ರೋಲ್ ಬ್ಲಾಕ್ ಅಂತೂ ತುಂಬ ಚೆನ್ನಾಗಿದೆ ಅಂತ, ಅವ್ರು ಹೇಳ್ದಂಗೆ ಇಂಟ್ರೋಲ್ ಬ್ಲಾಕ್ ತುಂಬ ಚೆನ್ನಾಗಿದೆ. ನಮ್ಮಣ್ಣ ನಾನು ಇಲ್ಲೋರ್ಗೂ ಸಾಕಿ ಬೆಳೆಸಿ ಒಂದು ವಿದ್ಯಾವಂತನಾಗಿ ಮಾಡಿ ಎಲ್ಲ ಒಂದು ಕಂಪ್ನಿಯಲ್ಲಿ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ಕೊಂಡಿದ್ದೆ, ಅವರನ್ನು ಹುಡುಕಿ ನಿರ್ದೇಶಕರಾಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಒಂದು ಅವಕಾಶ ಕೊಟ್ಟಿದ್ದಾರೆ. ದಯವಿಟ್ಟು ಈ ಸಿನಿಮಾ ನೋಡಿ ಗೆಲ್ಲಿಸಿ, ನನ್ನ ಕನ್ನಡ ಜನ ಕೇಳ್ಕೊಳ್ಳೋದಿಷ್ಟೇ, ಹಾಗೆ ನನ್ನ ಮಾಧ್ಯಮ ಮಿತ್ರರಿಗೂ ಕೇಳ್ಕೊಳ್ಳೋದಿಷ್ಟೇ. ನನ್ನ ಹೆಸರು ತ್ಯಾಗರಾಜ್ MS. ಅಗ್ರಸೇನದಲ್ಲಿ ನಾನು ಒಟ್ಟು 6 ಹಾಡುಗಳನ್ನ ಟ್ಯೂನ್ ಮಾಡಿದ್ದೆ, ಕಂಪೋಸ್ ಮಾಡಿದ್ದೆ. ಎಲ್ಲವೂ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಟೀಮ್ನ ಎಲ್ಲರೂ ಗುರುತಿಸಿದ್ದಾರೆ. ಹಾಗೆಯೇ ರಿಲೀಸ್ ಆಗಿರೋ ಎಲ್ಲ ಸಾಂಗ್ಗಳು ಒಳ್ಳೆ ಮೈಲೇಜ್ ತಗೊಂಡಿದೆ. ಹಾಗೆ ರೀರೆಕಾರ್ಡಿಂಗ್ ಮಾಡಬೇಕಾದ್ರೆ ನನಗೆ ಅನಿಸಿದ್ದು, ಸಿನಿಮಾ ಒಂದು ಯಾವುದೋ ಒಂದು ಲವ್ ಸ್ಟೋರಿಲಿ ಇರುತ್ತೆ, ಇಲ್ಲ ಒಂದು ಯಾವುದೋ ಒಂದು ಸೆಂಟಿಮೆಂಟಲ್ಲಿ ಇರುತ್ತೆ, ಅಥವಾ ಯಾವುದೋ ಓನ್ಲಿ ಫೈಟ್ಸಲ್ಲೇ ಸಿನಿಮಾ ನಮ್ಗೆ ಮುಗಿದೋಗಿರುತ್ತೆ. ಕಂಟೆಂಟ್ ಅನ್ನೋದು ತುಂಬ ಕಡಿಮೆ ಬಂದಿರುವಂಥ ಸಿನಿಮಾ ಅಲ್ಲ ಇದು.
ಕಂಟೆಂಟ್ ಅನ್ನ ಪ್ರತಿಯೊಂದು ಹಂತದಲ್ಲೂ ತಿರುವುಗಳನ್ನು ಕೊಟ್ಕೊಂಡು ಪ್ರತಿಯೊಂದು ಕ್ಯಾರೆಕ್ಟರ್ ಅನ್ನ ಇಲ್ಲಿ ಹೊಸ ಕ್ಯಾರೆಕ್ಟರ್ ಗಳಾದ್ರೂ ಹೊಸಬ್ರು ಹೊಸಬ್ರೇ ಆಕ್ಟಿಂಗ್ ಮಾಡಿದ್ರು ಪ್ರತಿಯೊಂದು ಕ್ಯಾರೆಕ್ಟರ್ ಅನ್ನು ಮೈಲೇಜ್ ಕೊಟ್ಟಿದ್ದಾರೆ ಇದರಲ್ಲಿ. ಓ ಈ ಕ್ಯಾರೆಕ್ಟರ್ ಈಗ ಬರ್ತಾ ಇದೆಯಪ್ಪ, ಇದ್ರಿಂದ ಏನೋ ಮುಂದಕ್ಕೆ ಆಗತ್ತೆ, ಈ ತರ ಒಂದು ಹೊಸ ಹೊಸ ತಿರುವುಗಳನ್ನು ಕೊಡ್ತಾ ಇರೋದ್ರಿಂದ ನನಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ತುಂಬಾ ಅನುಕೂಲ ಆಯ್ತು. ಯಾಕಂದ್ರೆ ಏನಾದ್ರು ಹೊಸ ತರ ನಾವು ಕೊಡಬೇಕು. ಇವತ್ತಿನ ಇದ್ರಲ್ಲಿ ಏನಾಗಿದೆ ಅಂದ್ರೆ ನಾವು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ ಗಳೆಲ್ಲ ಅವರ ಒಂದು ಇದನ್ನ ನೋಡ್ಕೊಂಡು ನಾವು ಕಲ್ತ್ಕೊಂಡು ಬಂದಿರೋರು, ನಮಗೂ ಒಂದು ಅದೇ ಮಟ್ಟಕ್ಕೆ ಮುಟ್ಟಬೇಕು ಅಂದಾಗ ಕಥೆಯಲ್ಲೂ ನಮಗೆ ತುಂಬಾ ಜಡ್ಜ್ ಮಾಡಬೇಕಾಗತ್ತೆ. ಕತೆ ನಮಗೆ ಸಪೋರ್ಟ್ ಮಾಡಿದಾಗಲೇ ನಾವು ಮ್ಯೂಸಿಕ್ ನಲ್ಲಿ ಏನೋ ಒಂದು ಹೊಸ ತರ ಕೊಡಕ್ಕಾಗತ್ತೆ. ಅದೇ ತರ ಈ ಸಿನಿಮಾ ನಮಗೆ ಒಳ್ಳೆ ಒಂದು ನನಗೆ ಚಾಲೆಂಜ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಕಂಪ್ಲೀಟ್ ಮಾಡಿದೀವಿ, ಈಗ ಆಲ್ರೆಡಿ ಡಿಟೇಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಇನ್ನೇನು ಈ June 23 ತೆರೆಗೆ ಬರುತ್ತೆ. ಅದ್ರ ಜೊತೆ ಇನ್ನೊಂದು ಹೇಳ್ಬೇಕಂದ್ರೆ ಸಿನಿಮಾದ ಒಂದೊಂದು ವರ್ಕ್ ಏನು ರೀರೆಕಾರ್ಡಿಂಗ್ ವರ್ಕ್ ಇರ್ಬೋದು, ಪ್ರತಿಯೊಂದು ಹೈದರಾಬಾದ್ ಕೊಚ್ಚಿನ್ ಆ್ಯಂಡ್ ಚೆನ್ನೈ ಬ್ಯಾಂಗ್ಳೂರ್ ಪ್ರತಿಯೊಂದು ಕಡೆನೂ ನಾವು ವರ್ಕ್ ಮಾಡಿದ್ವಿ. ಯಾಕಂದ್ರೆ ಡೈರೆಕ್ಟ್ರಿಗೆ ಬೇಕಾಗಿದ್ದು ಒಂದು ಇಂಟೆನ್ಸ್ ಏನಿತ್ತು ಮ್ಯೂಸಿಕ್ನಲ್ಲಿ ಹೀಗೆ ಬೇಕು, ನಮ್ಮ ಸಿನಿಮಾದಲ್ಲಿ ನಾವು ಏನೇ ಮಾಡಿದ್ರು ಪ್ರತಿಯೊಂದರಲ್ಲೂ ನಾವು ಚೆನ್ನಾಗಿ ಮಾಡಿರಬೇಕು. ಅವರು ಹೇಗೆ ಶೂಟಿಂಗ್ಗೆ ಖರ್ಚು ಮಾಡಿದಾರೋ ಅದೇ ರೀತಿ ಖರ್ಚು ಮಾಡಿ ನಮಗೆ ಮ್ಯೂಸಿಕ್ಗೆಲ್ಲ ಅನುಕೂಲ ಮಾಡಿಸಿದ್ದಾರೆ. ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದೀನಿ ಅಂತ ನನಗೂ ಸ್ವಯಂ ನನಗೂ ತುಂಬ ಖುಷಿ ಆಗಿದೆ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮೆಲ್ರಿಗೂ ಇರಲಿ. ಹೊಸಬ್ರು ಅಂತ ಅನ್ನೋದಕ್ಕಿಂತ ನಾವು ಎಲ್ಲರೂ ಶ್ರಮ ಪಟ್ಟಿದ್ದೀವಿ, ಆ ಶ್ರಮಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಪ್ರೋತ್ಸಾಹ ಇರಬೇಕಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಅಗ್ರಸೇನಾ ಮೂವಿ June 23 ರಿಲೀಸ್ ಆಗ್ತಾ ಇದೆ. ಈಗ ನೀವು ಟೀಸರ್ ರಿಲೀಸ್ ಟೀಸರ್ ಲಾಂಚ್ ಮಾಡಿದ್ರು ಇವತ್ತು. ಸೊ ಟೀಸರ್ ನನಗೆ ಗೊತ್ತಿರೋ ಹಂಗೆ ಆಸ್ ಎ ಆಡಿಯನ್ ಆಗಿ ನೋಡ್ಬೇಕಾದ್ರೆ ಟೀಸರ್ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಅಷ್ಟೇ, ಒಂದು ಸಾಂಗ್ ಇಂಟ್ರೊಡಕ್ಷನ್ ಸಾಂಗ್ ಬಿಟ್ಟು ಇದು ಮಾಡಿದ್ವಿ. ಇಂಟ್ರೊಡಕ್ಷನ್ ಸಾಂಗು 10 lakh 1 million ಪ್ಲಸ್ ವ್ಯೂಸ್ ಆಗಿದೆ. ಸೊ ಮತ್ತೆ ದಸರಾ ಬೊಮ್ಮೆ ಅನ್ನೋ ಸಾಂಗ್ ಇದು ಲಾಂಚ್ ಮಾಡಿದ್ವಿ, ಅದು ಅಷ್ಟೇ ಅದು ಚೆನ್ನಾಗಿ ವ್ಯೂಸ್ ಬಂದಿದೆ. ಸೊ ನನಗೆ ಗೊತ್ತಿರೋ ಹಂಗೆ ಕನ್ನಡ ಜನ ಹೊಸಬ್ರು ಅನ್ನೋ ಹೊಸ ತಂಡ ಅನ್ನೋದಕ್ಕಿಂತ ಏನಪ್ಪ ಕಂಟೆಂಟ್ ಚೆನ್ನಾಗಿದ್ದು ಇದು ಏನಪ್ಪ ಎಲ್ಲ ಇಷ್ಟ ಆಯ್ತು ಜನಕ್ಕೆ ಅಂತ ಹೇಳಿದ್ರೆ ಸೊ ಗ್ಯಾರಂಟಿ ಬಂದು ನಮ್ಮ ಮೂವಿನ ನೋಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.